ಸಿಲೆಕ್ಷನ್ ಯಾರದ್ದು? ಓ, ನಾನು ಮಾಡಿದ್ದು. ಏನೇ ಅನ್ನಿ, ನಮ್ಮ ಅಮಿತ ಅದೃಷ್ಟ ಚೆನ್ನಾಗಿದೆ. ಇಲ್ಲಾಂದ್ರೆ ಈಗಿನ ಕಾಲದಲ್ಲಿ ಒಳ್ಳೆ ಗಂಡಿಗಾಗಿ ಎಷ್ಟು ಕಷ್ಟಪಟ್ಟು ಹುಡುಕ್ತಾರೆ ಗೊತ್ತಾ? ಒಳ್ಳೆ ಗಂಡು ಸಿಗ್ಬೇಕು ಮಾತ್ರ ಅಲ್ಲ, ಹುಡುಗನ ಮನೆಯವರು ತುಂಬಾ ಒಳ್ಳೆಯವರಾಗಿರ್ಬೇಕು. ಪ್ರಣವ್ ಅಪ್ಪ ಅಮ್ಮ ಒಳ್ಳೆ ಸಂಸ್ಕೃತಿ ಇರೋ ಜನಗಳಪ್ಪ. ಪ್ರಣವ್ ಕೂಡ ಅಷ್ಟೇ ರೀ. ಏನ್ ನಯ ವಿನಯ, ಅದೆಷ್ಟು ಚುರುಕು, ದುಡ್ದು ತನ್ನ ಕಾಲ ಮೇಲೆ ತಾನೇ ನಿಂತಿದ್ದಾನೆ ನೋಡಿ. ಅದು ಅಲ್ಲದೆ ಹತ್ತಾರು ಜನ ಹುಡುಗಿಯರ ಜೊತೆ ಕೆಲಸ ಮಾಡಿದ್ರು ಹೆಸರು ಕೆಡಿಸ್ಕೊಂಡಿಲ್ಲ. ಇಂಥ ಕಾಲದಲ್ಲಿ ಈ ಹುಡುಗ ಸಿಗೋದೇ ಅಪರೂಪ. ಹಲೋ, ಏನು ಮಾಡಲಿ ಹೇಳು ಅರ್ಚನಾ. ಎರಡು ದಿನದಿಂದ ನಿನ್ನ ನೋಡಿದೆ, ನನಗೆ ಹುಚ್ಚೆ ಹಿಡಿದಾಗಾಗ್ಬಿಟ್ಟಿದೆ. ಎರಡು ದಿನದಿಂದ ನಿನಗೆ ಡಿಸ್ಟರ್ಬ್ ಮಾಡಬಾರ್ದು, ತೊಂದರೆ ಕೊಡಬಾರ್ದು ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ತಡ್ಕೊಂಡೆ, ಆಗಲಿಲ್ಲ, ಸೋತ್ಬಿಟ್ಟೆ. ಹೀಗೆಲ್ಲ ಮಾತಾಡಬಾರ್ದು ಪ್ರಣವ್, ತಪ್ಪು. ಮತ್ತೆ ಅದೇ ಮಾತಾ? ನಾನು ಮದುವೆ ಆದವಳು ಅಂತ ಅದೇ ರಾಗ ಹಾಡ್ಬೇಡ ಅರ್ಚನಾ. ಅದು ನಿಜ ಅಲ್ವಾ? ಆ ಮದುವೆಗೆ ಅರ್ಥ ಇಲ್ಲದೆ ಇರೋದು ನಿಜ ಅಲ್ವಾ? ನನ್ಗೇನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇನ್ನು ಹೇಳೋದು ಕೇಳೋದು ಏನಿಲ್ಲ, ಸೀದಾ ಮೂಡಿಗೆರೆಗೆ ಹೋಗಿ ಜಯಂತ್ ಅವ್ರ ಹತ್ರ ಡೇಟ್ ಇಟ್ಕೊಂಡು ಬರದೆ. ಹೌದ್ರಿ, ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬೇಕು. ಹ್ಮ್, ಈ ಕಾಲದಲ್ಲಿ ವಯಸ್ಸಿಗೆ ಬಂದ ಮಕ್ಕಳನ್ನ ಕಾಯಿಸಬಾರದು. ನಿನ್ನ ಉತ್ತರಕ್ಕೆ ನಾನು ಕಾಯ್ತಾ ಇಲ್ಲ ಅರ್ಚನಾ. ಮದುವೆ ಆದರೆ ನಿನ್ನೇ ಅಂತ ಹೇಳಿದ್ದೀನಿ, ಅದು ಮಾತ್ರ ಸತ್ಯ. ನಿನ್ನ ಅತ್ತೆ ಮಾವ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ನಿನ್ನ ಮದುವೆಗೆ ಬಟ್ಟೆ ಬಂಗಾರ ತರೋಕೆ. ಅವರು ಅವ್ರ ಮಗಳಿಗೆ ತಂದ್ಕೊಡ್ಲಿ. ನಿನಗೂ ತರ್ತಿದಾರಂತೆ, ಹಾಗಂತ ಮಾತಾಡ್ಕೊಂತಿದ್ದು ನನ್ನ ಕಿವಿಗೆ ಬಿತ್ತು. ತಂದ್ರೆ ಅಮಿತ್ ಅನ್ ಮದ್ವೆ ಆಗ್ತಾನಲ್ಲ, ಅವನಿಗೆ ಕೊಡ್ಲಿ. ಅದು ನನಗಲ್ಲ, ಬಟ್ಟೆ ಒಡವೆ ವೇಸ್ಟ್ ಆಗಲ್ಲ. ನನ್ನ ನಿನ್ನ ಮದ್ವೆಗೆ ಬಟ್ಟೆ ಒಡವೆನ ನಾವೇ ಹೋಗ್ತಾರಣ. ಏನ್ ಮಾತಾಡ್ತಿದ್ಯಾ ಪ್ರಣವ್, ನಾಚಿಕೆ ಆಗಲ್ವಾ? ಇದೆಲ್ಲ ಆಗೋ ಕೆಲ್ಸ ಅಲ್ಲ, ಇದನ್ನೆಲ್ಲ ಮರ್ತ್ಬಿಡು. ಯಾಕಾಗಲ್ಲ? ನೀನ್ ಏನೇ ಹೇಳಿದ್ರು ನಾನು ಕೇಳಲ್ಲ ಅರ್ಚನಾ, ಅದು ಸಾಧ್ಯನೂ ಇಲ್ಲ. ನಮ್ಮ ಮದ್ವೆ ಗ್ರ್ಯಾಂಡ್ ಬೇಡ, ಸಿಂಪಲ್ ಆಗೇ ಆಗ್ಲಿ. ಗ್ರ್ಯಾಂಡ್ ಅಂದ್ರೆ ಸುತ್ತಮುತ್ತ ಯಾರ ಮದುವೆನ ಆಗಿರ್ಬಾರ್ದು, ಹಾಗೆ ಮಾಡ್ತೀನಿ ಅಮಿತ ಪ್ರವಣನ್ ಮದುವೆನ. ನನಗೂ ಅದೇ ಆಸೆ ರೀ. ಈ ಸಲ ಎಲ್ಲಾ ನೆಂಟ್ರಿಷ್ಟನ್ನು ಕರಿಬೇಕು, ಯಾರನ್ನು ಬಿಡಬಾರ್ದು. ನಾಳೆಯಲ್ಲಿ ಪಟ್ಟಿ ಮಾಡಿ ಬಿಡ್ತೀನ. ನನ್ನ ಹತ್ರ ಜಗಳ ಆಡದು ವೈರ್ಗಳನ್ನು ಕರಿತೀನಿ. ನನ್ನ ಮಗಳ ಮದುವೆ ಬಗ್ಗೆ ಇನ್ನು 10 ವರ್ಷ ಮಾತಾಡ್ಬೇಕು, ಹಾಗೆ 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 ಮಾಡ್ತೀನಿ. ಬೇಡ ಪ್ರಣವ್, ನಾಳೆ ಜನ ಎಲ್ಲ ಬಾಯಿಗೆ ಬಂದಾಗ ಮಾತಾಡೋ ಹಾಗೆ ಆಗ್ಬಾರ್ದು. ಆಡೋರ್ ಬಾಯಿಗೆ ಬೀಗ ಹಾಕಕ್ಕಾಗಲ್ಲ ಅರ್ಚನಾ. ನೀನ್ ಸುಮ್ಮನೆ ಇರು, ಏನೇ ಬಂದ್ರು ನಾನು ಎದುರ್ತೀನಿ. ಈ ವಾರದಲ್ಲಿ ಪುರೋಹಿತ್ ಹತ್ರ ಅಮಿತಾ ಮದುವೆ ದಿನ ಕೇಳಬೇಕು. ಜಯಂತ್ ಅವರು ಬರ್ಲಿ, ಇಬ್ರು ಹೋಗಿ ಒಂದು ಒಳ್ಳೆ ಮುಹೂರ್ತ ನೋಡಿದ್ರೆ ಆಯ್ತು. ಅಯ್ಯೋ, ಅವ್ರು ಕೇಳಿದೆ, ಅವ್ರಿಗೆ ಈ ಗಳಿಗೆ ಮುಹೂರ್ತದ ಮೇಲೆಲ್ಲ ನಂಬಿಕೆ ಇಲ್ಲ. ನಾ ಯಾವತ್ತು ಒಂದು ದಿನ ನಿಗದಿ ಮಾಡ್ತೀವೋ ಅವತ್ತು ಅವ್ರು ರೆಡಿ ಅಂತ, ಇಲ್ಲ ಅಂತಂದ್ರೆ ಅವರೇ ಒಂದು ದಿನ ನಿಗದಿ ಮಾಡ್ತಾರೆ. ಬೇಡ ರೀ, ನಾವೇ ಇಡ್ಸೋಣ, ನಮಗ್ ನಂಬಿಕೆ ಇದೆಯಲ್ವಾ. ಮಗಳ ಮದುವೆಗೆ ಯಾವ ವಿಘ್ನಾನೂ ಬರದೇ ಇರಲಿ ಅಲ್ವಾ. ಬ್ಯಾಂಕಿನ ಮೆಸೇಜ್, ಒಂದು ನಿಮಿಷ ಕಾರ್ ನಿಲ್ಸಪ್ಪ.
ಮ್ಯಾನೇಜರ್ ಅವರಾ? ಹ್ಞೂ, ನಾನು ಧರ್ಮಯ್ಯ. ಹಾಂ, ನೋಡಿದೆ, 25,000 ಚೆಕ್ಕ. ನಾನು ಯಾರಿಗೂ ಕೊಟ್ಟಿಲ್ವಲ್ಲ. ಏನು ಸೆಲ್ಫ್ ಚೆಕ್ಕ? ಹೌದಾ? ನಾನು ಸೊಸೆ ಬಂದು ತಗೊಂಡೋದ್ಲ. ಸರಿ ಸರ್, ನಾನು ಅಲ್ಲೇ ಬ್ಯಾಂಕಿಗೆ ಬರ್ತೀನಿ, ಈಗ ಸಕಲೇಶ್ಪುರದ ಹತ್ರ ಇದ್ದೀನಿ. ಹಾಂ, ಸರಿ ಸರ್. ಏನ್ರಿ, ಏನಾಯ್ತು? ನಿನ್ನ ಸೊಸೆ ಅಷ್ಟು ಚೆನ್ನಾಗಿದ್ದಾಳಲ್ಲ, ಎಷ್ಟು ಮುಂದುವರಿದಾಳೆ ಗೊತ್ತಾ? ನನ್ನ ಬ್ಯಾಂಕ್ನಿಂದ ನನ್ನ ದುಡ್ಡು ತೆಗೆಯುವಷ್ಟು ಬೆಳೆದಿದ್ದಾಳೆ ಅವಳು. ಎಷ್ಟು ಕೊಬ್ಬು ಅವಳಿಗೆ! ನನ್ನ ಸೊಸೆ ಅಂದಿದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅವರು. ಇವಳು ಬಿಡಲ್ಲ, ಇವತ್ತು ಸುಮ್ಮನೆ ಬಿಡಲ್ಲ ಇವಳನ್ನ. ಏಯ್, ಕಾರು ಕಾರು. ಏನೇ ಪಿತ್ತ ಕೆದರಿದೆ ನಿನಗೆ? ಎಷ್ಟ ಕೊಬ್ಬು! ನನ್ನ ಬ್ಯಾಂಕಲ್ಲಿ ನನ್ನ ಅಕೌಂಟಿಂದ ದುಡ್ಡು ತೆಗೆಯುವಷ್ಟು ದುರಂಕಾರ ಬಂದಿದೆ ನಿನಗೆ. ನನ್ನ ಮೇಲೆ ಫೋರ್ಜರಿ ಮಾಡ್ತೀಯ ನೀನು? ಸುಮ್ಮನಿರು ನೀನು, ಸುಮ್ಮನಿರು, ಸುಮ್ಮನಿರು. ಕಂಪ್ಲೇಂಟ್ ಕೊಟ್ರೆ ಜೈಲ್ ಸೇರ್ತೀಯ. ಏನ್ ಅನ್ಕೊಂಡಿದ್ಯಾ ನೀನು? ಏನೇ ಅನ್ಕೊಂಡಿದ್ಯಾ ನೀನು? ನನ್ನ ಮನೆಗೆ ಕಾಲಿಟ್ಟ ದಿನನ ಈ ಮನೆಗೆ ಸರಿ ಸರ್ಕೊಂಡಾಯ್ತು. ನಿನ್ನ ಒಬ್ಬಳ ದೆಸೆಯಿಂದ ಇಡೀ ಮನೆ ನರಕಾಗಿ ಹೋಗಿದೆ. ಯಾರಿಗೂ ನೆಮ್ಮದಿ ಇಲ್ಲ. ಇರಕ್ಕೊಂದ ಜಗಳ ತರಲೆ, ಮನೇಲಿ ಪಾಲು ಕೇಳಿದೆ ಕೊಟ್ಟೆ. ತಪ್ಪಗಿರೋದು ಬಿಟ್ಟು ಮನೆ ಮರೆಯೋ ಕೆಲಸ ಮಾಡ್ತೀಯ? ನಿನಗೆ ಅಷ್ಟು ದುಡ್ಡು ಬೇಕು ಅಂದಿದ್ರೆ ನನಗೆ ಕೇಳಬೇಕಾಗಿತ್ತು. ಭಿಕ್ಷೆ ಅಂತ ಕೆಲಸಿತ ಐತೆ. ಅದು ಬಿಟ್ಟು ನಾನು ಚೆಕ್ ತಗೊಂಡೋಗಿ ನಾನು ಸೈನ ಫೋರ್ಜರಿ ಮಾಡಿ ದುಡ್ಡು ತಗೋತೀಯ? ಮುಗಿತಾ ನಿಮ್ದು? ಮುಗ್ದಿಲ್ಲ, ಈಗ ಶುರುವಾಗಿದೆ. ಸುಮ್ಮನೆ ಬಿಡಲ್ಲ ನಿನ್ನ. ಏನ್ ಮಾಡ್ತೀರಾ? ಸುಟ್ಟು ಹಾಕ್ಬಿಡ್ತೀನಿ ನಿನ್ನ. ಯಾವ 25,000? ಇವತ್ತು ತಂದಿದ್ಯಲ್ಲ ಅದು. ನಿಮ್ ದುಡ್ಡು ನನ್ಗೆ ಯಾಕ್ರಿ ಬೇಕು? ನೀವೇ ಯಾವಳಿಗಾದ್ರು ಕೊಟ್ಟಿರ್ತೀರ? ನಿಮ್ ಮನೆ ಯಜಮಾನನ್ ಕಸ್ಬೆ ಅದಲ್ವಾ? ದುಡ್ಡು ತಗೊಂಡಿದ್ದಲ್ದ ಯಾವಳಿಗ್ರಿ ಬೇಕು ನಿಮ್ ಹಣ? ನಮ್ಮ ಅಪ್ಪ ಮಾಡಿಟ್ಟಿದ್ದೆ ನನಗ್ ಸಾಕು. ನಿಮ್ಗೆ ಕಂಡ್ ಕಂಡಲ್ಲಿ ಕಾಲ್ ಚಾಚೋ ಬುದ್ಧಿ ಇರ್ಬೋದು, ನನ್ಗೆ ಕಂಡ್ ಕಂಡಲ್ಲಿ ಕೈ ಚಾಚೋ ಬುದ್ಧಿ ಇಲ್ಲ. ಮ್ಯಾನೇಜರ್ಗೆ ಒಂದು ಮಾತಾಡಿದ್ರೆ ಸಾಕು, ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೆಲಸ ಮಾಡಿ. 25,000 ನಿಮ್ಮ ಯಾವ ಗೆಳತಿ ತಗೊಂಡಿದ್ದಾಳೋ ಗೊತ್ತಾಗುತ್ತೆ. ಅರ್ಚನಾ, ಹತ್ತು ಮೀರಿ ಮಾತಾಡ್ತಿದೀಯ. ಮತ್ತೆ ಸುಮ್ಮನೆ ಅಪವಾದ ಹೊರಿಸಿದ್ರೆ ನನ್ ಮೇಲೆ
ಅನುಮಾನ ಇದ್ರೆ ಬ್ಯಾಂಕಿಂಗ್ ನಡೀಲಿ. ಹುಟ್ಕೊಟ್ಟವ್ರ ಮುಖನ ಮ್ಯಾನೇಜರ್ ನೋಡಿರ್ತಾರಲ್ವಾ, ಅಲ್ಲೇ ಇದೆ ಅಂತ ಆಗ್ಲಿ. ಮನೆ ಮನೆ ಹೋಗುತ್ತಲ್ಲ ಅಂತ ಸುಮ್ಮನೆ ಇದ್ದೀನಿ ನಾನು? ಹಾಗಂತ ನಾನ್ ಸುಮ್ಮನೆ ಇರಲ್ಲ. ನನಗೆ ನನ್ ಮಾನ ಮುಖ್ಯ, ಈ ಮನೆ ಮಾನ ಏನು ಅಂತ ಈಗ ಗೊತ್ತಾಗುತ್ತೆ. ತಾಕತ್ತಿದ್ರೆ ನಡೀಲಿ ಬ್ಯಾಂಕಿಗೆ, ಅಲ್ಲ ಇಕ್ಕೆ ಅಂತ ಆಗ್ಲಿ. ತಾಕತ್ತಿನ ಬಗ್ಗೆ ಮಾತಾಡ್ತೇನೆ ನೀನು? ಬರ ಬರ ಬರ, ಏನ್ ಸುಮ್ಮನೆ ನನ್ನ ತಾಕತ್ತಿನ ಬಗ್ಗೆ ಮಾತಾಡ್ತೇನೆ ನೀನು? ಬರ ಬರ ನೀನು. ಮನೆ ಕುಟ್ಟು ಬೀದಿ ಕಟ್ಟಾದ್ರೆ ಆಡ್ಕೊಳ್ಳೋ ಬಾಯಿಗಳು ಸುಮ್ಮನಿರಲ್ಲ. ಬೇರೆಯವರು ದುಡ್ಡು ತೆಗೆದ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಅನುಭವ ಆಗಲಿ ಅಂತಾನೆ ತೆಗ್ದಿದ್ದು. ನಿಮ್ಮ ದುಡ್ಡು ಅಂದರೆ ನಿಮಗೆ ತುಂಬ ಆಸೆ ಅಲ್ವಾ ಮಾವ? ನಿಮ್ಮ ದುಡ್ಡನ್ನ ಬೇರೆಯವ್ರು ತಗೊಂಡ್ರೆ ನಿಮಗೆ ನೋವಾಗುತ್ತೆ, ಸಿಟ್ಟು ಬರುತ್ತೆ, ರೋಷ ಉಕ್ಕುತ್ತೆ ಅಲ್ವಾ? ನಿಮ್ಮ ಮಗ ನನ್ನ 3 ಕೋಟಿ ನುಂಗಿ ನೀರ್ ಕೊಡ್ದ, ಈ ಜುಜುಬಿ 25,000 ರೂಪಾಯಿಗೆ ನೀವು ಮನೇನ ಕಿತ್ತೋಗೋ ತರ ಕೂಗಾಡಿದ್ರಿ, ಕಿರ್ಚಾಡಿದ್ರಿ. ನಾನು 3 ಕೋಟಿ ಕಳ್ಕೊಂಡಿದ್ದೀನಿ, ನಂಗೆ ಹೇಗಾಗಿರ್ಬೇಕು ಯೋಚಿದ್ರ? ನೀವಾದ್ರೂ ಯೋಚಿದ್ರ ಅತ್ತೆ? ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡು ಹಣ ಅದು. ಬಿಟ್ಟಿ ದುಡ್ಡಲ್ಲ, ಆ ಹಣನ ದರೋಡೆ ಮಾಡಿದ ನಿಮ್ಮ ಮಗನ ಪ್ರೀತಿಯಿಂದ ಕಾಣ್ತೀರ. ಅವನು ಹೇಳಿದ್ದೆ ವೇದವಾಕ್ಯ ಅಂತ ಪಾಲಿಸ್ತೀರ. ಅವನ ಕಿವಿ ಹಿಂಡಿ ಯಾಕೆ ಕದ್ದೆ ಮಗನೇ ಅಂತ ಕೇಳೋ ಯೋಗ್ಯತೆನೂ ನಿಮಗಿಲ್ಲ ಅಲ್ವಾ? ಮಗ ಮಾಡಿದ್ದೆ ಗನಂದಾರಿ ಕೆಲಸ ಅನ್ನಿಸ್ತಿದೆ ನಿಮಗೆ. ನಿಮ್ಮ ದುಡ್ಡನ್ನ ನಿಮ್ಮ ಮುಂದೆ ಎಸ್ತಿದ್ದೀನಿ, ಹಾಗೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಟ್ಬಿಡಿ ಮಗ. ನಿಮ್ಮ ಮಗನ ದೆಸೆಯಿಂದ ನಾಯಿ ನರಿಗಳ ಹತ್ರ ಮಾತು ಕೇಳಬೇಕಾಗಿದೆ ನಾನು.
ಬೇಗ ನನ್ನ ದುಡ್ಡು ನನಗೆ ಬೇಕು. ಮನೆಯೊಳಗೆ ಕಳ್ಳರು ಡಕಾಯತ್ರನ್ನ ಇಟ್ಕೊಂಡು ಬೇರೆಯವ್ರಿಗೆ ಆವಾಜು. ಆಡೋದ್ ನೋಡಿದ್ರೆ ದೊಡ್ಡ ಮಾತು. ಕಾಡ್ ಮಲ್ಲಿಗೆ ಎಸ್ಟೇಟ್ ಅಂತೆ, ಭಾರಿ ಮರ್ಯಾದೆ ಅಂತೆ, ದೊಡ್ಡ ಕುಟುಂಬ ಅಂತೆ. ಇದು ಕಳ್ಳರು ಡಕಾಯತ್ರ ಕುಟುಂಬ.